ದೇವಿಗೆ 5 ವರ್ಷದ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡಲಾಗಿದೆ ಬರ್ತಿ 5 ವರ್ಷಗಳ ಕಂತನ್ನ ತುಂಬಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಾಯಿ ಚಾಮುಂಡೇಶ್ವರಿಗೆ ಅದನ್ನ ಸಮರ್ಪಿಸಿದ್ದಾರೆ ಗೂಡಿಗೌಡ ಚಾಮುಂಡಿ ಬೆಟ್ಟಕ್ಕೆ ತೆರಳಿ 1.18 ಲಕ್ಷ ಹಣವನ್ನ ಸಂದಾಯ ಮಾಡಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ಪರವಾಗಿ ಕಾಣಿಕೆನ ಸಲ್ಲಿಕೆ ಮಾಡಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ಸಲ್ಲಿಕೆ ಮಾಡಿದ್ದಾರೆ ಎಂಎಲ್ಸಿ ದಿನೇಶ್ ಗೂಳಿಗೌಡ ಪ್ರತಿ ತಿಂಗಳಿಗೆ 2000 ರೂಪಾಯಿನಂತೆ 59 ತಿಂಗಳ ಕಂತನ್ನ ಒಟ್ಟಿಗೆ ಸಂದಾಯ ಮಾಡಲಾಗಿದೆ 1.18 ಲಕ್ಷ ರೂಪಾಯಿಯನ್ನ ವೈಯಕ್ತಿಕವಾಗಿ ನೀಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣ ಚಾಮುಂಡಿಗೆ ಹಾಕುವಂತೆ ಗೂಳಿಗೌಡ ಅವರು ಮನವಿ ಮಾಡಿದ್ರು ಸಿಎಂ डीसीएम के पत्रवन्न कूड़ा बरदिद्रु कांग्रेस एमएलसी दिनेश गूळिगौड वंदे बारी एल्ला कंतन्न नाडदेविगे अर्पिसिद्दारे सचिवे लक्ष्मी हेब्बाळकर राज्याद्यंत 1.17 मंदि इदक्के नोंदणियन्न माड्कोंडिद्दारे 1.10 कोटि अकौंट्गे हण कूड़ा होग्ता इदे 11200 कोटि रूपायन्न योजनेगोस्कर इलाके रिलीस् माडिदे प्रति तिंगळु 2100 ಕೋಟಿ ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಅದರ ನಡುವೆ ಈಗ ಚಾಮುಂಡಿ ತಾಯಿಗೆ 5 ವರ್ಷದ ಹಣವನ್ನ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2000 ರೂಪಾಯಿನ ಮನೆಯ ಒಡತಿಗೆ ಏನು ಕೊಡ್ತಾರೆ ಅದನ್ನ ಒಟ್ಟಿಗೆ ಹಾಕಲಾಗಿದೆ ಇನ್ನು ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಫೋನ್ ಮೂಲಕ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ರಾಘವೇಂದ್ರ ಈಗಾಗಲೇ ದಿನೇಶ್ ಗೂಳಿಗೌಡ ಅವರು ಪತ್ರದ ಮೂಲಕ ಮನವಿಯನ್ನ ಮಾಡಿದ್ರು ಚಾಮುಂಡಿ ತಾಯಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನೀಡಬೇಕು ಅಂತ ಹೇಳಿ ಅದಕ್ಕೆ ಸ್ಪಂದಿಸಿದಂತ ಡಿಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ರು ಸಚಿವರಿಗೆ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಟ್ಟಿಗೆ 5 ವರ್ಷದ ಹಣವನ್ನ ಕೂಡ ಕೊಟ್ಟಿದ್ದಾರೆ ಸೋ ಈಗ ಏನಂತಿದ್ದಾರೆ ದಿನೇಶ್ ಗೂಳಿಗೌಡರು ಏನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕಿಂತ ಮುಂಚೆ ಅಂದ್ರೆ ಚುನಾವಣೆಯ ಹೊತ್ತಿನಲ್ಲಿ ಏನು ಗ್ಯಾರಂಟಿ ಯೋಜನೆಗಳ ಪ್ರಣಾಳಿಕೆ ಏನಿತ್ತು ಪ್ರಣಾಳಿಕೆಯ ಮೊಟ್ಟಮೊದಲಿಗೆ ಅದನ್ನ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಒಟ್ಟಿಗೆ ಜೊತೆಯಾಗಿ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಹೋಗಿ ಚಾಮುಂಡಿ ತಾಯಿಯ ಪಾದದಲ್ಲಿ ಆ ಒಂದು ಗ್ಯಾರಂಟಿ ಯೋಜನೆಯ ಪ್ರಣಾಳಿಕೆಯ ಪತ್ರಗಳೇನಿದವೆ ಅದನ್ನ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿದ ನಂತರ ತಮ್ಮ ಚುನಾವಣಾ ಏನು ಪ್ರಚಾರಗಳೇನಿತ್ತು ಅದನ್ನೆಲ್ಲಕ್ಕೂ ಕೂಡ ಚಾಲನೆ ಕೊಟ್ಟಿದ್ರು ಅದಾದ ನಂತರ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಅದ್ಭುತವಾದಂತ ಜಯಭೇರಿಯನ್ನ ಬಾರಿಸಿ ಅಧಿಕಾರಕ್ಕೆ ಕೂಡ ಬಂತು ಆನಂತರ ಏನು ಗೃಹಲಕ್ಷ್ಮಿ ಯೋಜನೆ ಏನಿದೆ ಬಹಳ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ರಾಜ್ಯಾದ್ಯಂತ ಜಾರಿಗೆ ಕೂಡ ತಂದಿದ್ದಾರೆ ಇದರ ನಡುವೆ ವಿಧಾನ ಪರಿಷತ್ ಸದಸ್ಯರಂತ ದಿನೇಶ್ ಗೂಳಿಗೌಡರು ಏನು ಸರ್ಕಾರದ ಗಮನ ಸೆಳೆಯುವ ರೀತಿಯಲ್ಲಿ ಡಿಸಿಎಂ ಅವರಿಗೆ ಒಂದು ಪತ್ರವನ್ನ ಬರೆದು ಏನು ಗೃಹಲಕ್ಷ್ಮಿ ಯೋಜನೆ ಮತ್ತೆ ಈ ಪಂಚ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ಫುಲ್ ಆಗಲು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಬಹಳ ಮುಖ್ಯ ಆಗಿದೆ ನಮಗೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ 2000 ಮುತ್ತ ಏನಿದೆ ಅದನ್ನ ಎಲ್ಲರಿಗೆ ಕೊಡುವ ಹಾಗೆ ಚಾಮುಂಡೇಶ್ವರಿ ದೇವಿಗೂ ಕೂಡ ಪ್ರತಿ ತಿಂಗಳು 2000 ರೂಪಾಯಿ ಹಣವನ್ನ ಕೊಡಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಳಿಸ್ಕೊಟ್ಟಿದ್ರು ಇದಕ್ಕೆ ತಕ್ಷಣ ಸ್ಪಂದನೆ ಮಾಡಿದಂತ ಡಿಕೆ ಶಿವಕುಮಾರ್ ಅವರು ಆ ಪತ್ರವನ್ನ ಏನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ರವಾನೆಯನ್ನ ಮಾಡಿ ಇದರ ಬಗ್ಗೆ ತುರ್ತು ಕ್ರಮ ತಗೊಳ್ಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಈಗ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಏನು ಆ ಒಂದು ಆದೇಶ ಪ್ರತಿಯನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ 59 ತಿಂಗಳ ಒಟ್ಟು ಹಣವನ್ನ ಅಂದ್ರೆ ಪ್ರತಿ ತಿಂಗಳು 2000 ರೂಪಾಯಿಗಳ ಹಣದ ಮೊತ್ತ 59 ತಿಂಗಳ ಒಟ್ಟು ಮೊತ್ತ ಏನಿದೆ 118,000 ರೂಪಾಯಿನ ಒಟ್ಟಿಗೆ ಒಂದೇ ಬಾರಿಗೆ ಏನು ಚಾಮುಂಡೇಶ್ವರಿ ದೇವಿಗೆ ಹುಂಡಿಗೆ ಅರ್ಪಣೆ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡಿದ್ದಾರೆ ಇದರ ಮುಖಾಂತರ ಏನು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು ಅದಕ್ಕೆ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದನ ತಗೊಳ್ತಕ್ಕಂಥದ್ದು ಆಮೇಲೆ ಅದಕ್ಕೆ ಸಕ್ಸಸ್ಫುಲ್ ಆಗಿದ್ದಕ್ಕೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ ಹೀಗಾಗಿ ದಿನೇಶ್ ಗೂಳಿಗೌಡರು ಎಲ್ಲ ಒಂದ್ ಕಡೆ ಈ ಮಾಡಿದಂತ ಒಂದು ಪತ್ರ ಬರೆದಂತದಕ್ಕೆ ಸೂಕ್ತ ಸ್ಪಂದನೆ ಕೂಡ ಸಿಕ್ಕಿದೆ ಈಗ ದಿನೇಶ್ ಗೂಳಿಗೌಡರು ಯಾವಾಗ ಸೂಕ್ತ ಸ್ಪಂದನೆ ಸಿಕ್ಕಿದ್ದಕ್ಕೆ ಅತ್ಯಂತ ಖುಷಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಲಿಖಿತ ಓಕೆ ಧನ್ಯವಾದಗಳು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ